ಸರ್, ನಾನೇ ಬರೆದಿರೋದು ಭಕ್ತ ಪ್ರಹ್ಲಾದ ನಾಟಕ. ಶಿವಶಕ್ತಿ ಕಲಾವಿದರು ಅಂತ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಅದರ ಒಂದು 20-25 ಜನ ರಾಜಕಾರಣಿಗಳಿದ್ದಾರೆ, ಸರ್ಕಾರಿ ನೌಕರಿದ್ದಾರೆ, LIC ಏಜೆಂಟ್ ಇದ್ದಾರೆ, ಬಡಗಿಗಳಿದ್ದಾರೆ, ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ. ಅದರಲ್ಲಿ ನಾವು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್, ಅವರ ಕಲೆಯನ್ನು ನೋಡಿ ಆ ಥರದವರು ನಮಗೆಲ್ಲ ಬೇಕು. ಆ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಮಗು ಬೇಕು, ಸ್ಕೂಲ್ ಮಕ್ಕಳು ಬೇಕು. ಸ್ಕೂಲ್ ಮಕ್ಕಳಿಗೆ ಪ್ರಹ್ಲಾದನ ಪಾತ್ರ ಎಲ್ಲ ನಾವು ಮಾಡೋಕ್ಕಾಗಲ್ಲ. ಸೊ ಅದರದ್ದು ನಾನೇ ಬರೆದಿರೋದು. ಹಿರಣ್ಯಕಶಿಪು ಪಾತ್ರ ನಾನೇ ಮೇನ್ ರೋಲ್, ವಿಲನ್ ರೋಲ್. ಇದು ಒಂದು ಸಣ್ಣ ಡೈಲಾಗ್. ಶೂನ್ಯದಿಂದ ಬ್ರಹ್ಮಾಂಡವನ್ನು, ಆ ಬ್ರಹ್ಮಾಂಡದಲ್ಲಿ 14 ಲೋಕಗಳನ್ನು ಸೃಷ್ಟಿಸಿದವನು ಸಾಕ್ಷಾತ್ ಬ್ರಹ್ಮದೇವ. ಆ ಬ್ರಹ್ಮದೇವ ನಮಗನೇ ಮರೀಚಿ ಬ್ರಹ್ಮ. ಮರೀಚಿಯ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನ ಮಕ್ಕಳೇ ಸುಕುಮಾರರು, ದಿತಿ ದೇವಿಯ ಗರ್ಭ ಸಂಜಾತರು ಆದ ಈ ಹಿರಣ್ಯಕಶಿಪು ಮತ್ತು ನನ್ನ ಸಹೋದರ ಹಿರಣ್ಯಾಕ್ಷ. ಸಹೋದರ ಹಿರಣ್ಯಾಕ್ಷ ಮಹಾಮಂತ್ರಿ ಕಾಲಜಿತು, ರಾಕ್ಷಸ ಕುಲಗುರುಗಳಾದ ಶುಕ್ರಾಚಾರ್ಯರೇ, ದೇವಋಷಿ ನಾರದರೇ ಹಾಗೂ ಸಭಾಸದರೇ, ಸಾವಧಾನ ಚಿತ್ತರಾಗಿ ಕೇಳಿ. ಸಹೋದರ ಹಿರಣ್ಯಾಕ್ಷ, ಬ್ರಹ್ಮನು ನಿರ್ಮಿಸಿದ ಬ್ರಹ್ಮಾಂಡದಲ್ಲಿರುವ 14 ಲೋಕಗಳಾದ ಅತಲ ಲೋಕ, ಸುತಳ ಲೋಕ, ರಸಾತಳ ಲೋಕ, ತಲಾತಳ ಲೋಕ, ಮಹಾತಳ ಲೋಕ, ಪಾತಾಳ ಲೋಕ, ಮತ್ಸ್ಯಲೋಕ, ನಾಗಲೋಕ, ಯಕ್ಷಲೋಕ, ಗಂಧರ್ವಲೋಕ, ಸತ್ಯಲೋಕ, ಸ್ವರ್ಗಲೋಕ, ವೈಕುಂಠಲೋಕ, ಭೂಲೋಕ ಹಾಗೂ ಯಮಲೋಕಗಳೆಂಬ 14 ಲೋಕಗಳಲ್ಲಿ ನನ್ನಂತಹ ಪ್ರಳಯ ಭೀಕರನೋ ಪರಾಕ್ರಮ ಭಯಂಕರನು. ಓ ದೇವತೆಗಳ ಅಟ್ಟಹಾಸವನ್ನು ಮಟ್ಟ ಹಾಕಿ ಮೆಟ್ಟಿ ನಿಲ್ಲುವ ಪ್ರಚಂಡ ವೀರನು ಅವನ. ಆವ ನಿರ್ವನ ಸಹೋದರ. ಓಕೆ, ಮಂಜುನಾಥ ಸರ್ ಒಂದು ಇಡೀ ಕರ್ನಾಟಕಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವ್ರ ಮಿಸ್ಸಸ್ಗೆ 1 ಎಕರೆ ಚಿನ್ನ ಕೊಡಿಸಿದ್ದಾರೆ. 1 ಎಕರೆ ಚಿನ್ನ ಅಂದರೆ ನಮ್ಮ ಭಾರತ ದೇಶದ ಭೂಮಿ ತಾಯಿ. ನಾನು ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ, 1 ಎಕರೆನಾದರೂ ಜಮೀನು ತೊಗೊಳ್ಳಿ, ಒಂದು ನಿಮ್ಮನ್ನು ಅದು ಕಾಪಾಡುತ್ತೆ ಅಂತ. ಇವರು ಅದು ಮಿಸ್ಸಸ್ ಒಂದು 25th ಆ್ಯನಿವರ್ಸರಿಗೆ ಅವ್ರದ್ದು ಚಿನ್ನ ಕೇಳಿದಾಗ ಅವ್ರು ತೊಗೊಂಡಿದೆ 1 ಎಕರೆ ಜಮೀನು. ಅವ್ರದ್ದೊಂದು ಡ್ರೀಮು, ಅವ್ರದ್ದೊಂದು ಡ್ರೀಮ್ ತೋಟ ನೋಡೋಣ. ಅವ್ರದ್ದು 18 ಥರ ಒಂದು ದಾಸವಾಳ, 16 ಸರ್, 16 ಥರ ಒಂದೊಂದು ದಾಸವಾಳ ಗಿಡ ಹಾಕಿದರೆ ಒಂದೊಂದು ಇನ್ಸ್ಪಿರೇಷನ್ ಇರ್ಬೋದು. ಒಂದೊಂದು ದಾಸವಾಳದ ಒಂದೊಂದು ರೋಚಕ ಕಥೆ ಇದೆ. ಯಾರಿಗೆ ನಮ್ಮ ಸಹೋದರಿರ್ಬೋದು, ನಮ್ಮ ತಾಯಂದಿರಿಗಿರ್ಬೋದು, ದಾಸವಾಳ ನಿಮಗೆ ಸುಮಾರು 100 ಕಡೆ ಹುಡ್ಕಕ್ಕಿಂತ ಒಂದು ಸೀಸನಲ್ಲ ಅದೊಂದು ಕಟ್ ಮಾಡ್ತಾರೆ. ಅಂತ ಟೈಮಲ್ಲಿ ಬಂತಾರೆ 18 ಥರ ಒಂದು ಕೊನೆಗಳು ತಗೊಂಡೋಗ್ಬೋದು. ಇದಕ್ಕೆ ನರ್ಸರಿ ಗಿಡ ಅವಶ್ಯಕತೆ ಇಲ್ಲ, ಒಂದೊಂದು ಕೊನೆ ಕಟ್ ಮಾಡ್ಕೊಂಡ್ರೆ ನಿಮಗೆ 18 ಥರ ನಿಮ್ಮ ಮನೇಲಿ ಒಂದು ಮಾಡ್ಕೋಬೋದು. ಆಮೇಲೆ ಅವ್ರದ್ದು ಇನ್ಕಮು ಮಾಡ್ತಿದ್ದಾರೆ, ತೆಂಗು ಇದೆ, ಅಡಿಕೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಅವ್ರದ್ದು 1 ಎಕರೆ ತೋಟ ನೋಡೋಣ. ಆಮೇಲೆ ಅವ್ರದ್ದೊಂದು ಶ್ರೀ ಕೃಷ್ಣ ಮಂದಿರ ಇದೆ, ಆ ತೋಟದಲ್ಲಿ ಶ್ರೀ ಕೃಷ್ಣಗೆ ಇಷ್ಟವಾದ ಹೂವು ಯಾವುದು ಸರ್? ಅದು ಪಾರಿಜಾತ. ಪಾರಿಜಾತ ಕೆಳಗಡೆ ಒಂದು ಶ್ರೀ ಕೃಷ್ಣನ ಕೂರಿಸ್ತಾ ಇದ್ದಾರೆ. ಯಾರೇ ಒಂದು ಯಂಗ್ ಫಾರ್ಮರ್ ಈ ಥರದ ಒಂದು ಇನ್ಸ್ಪಿರೇಷನ್ ತೊಗೋಬೇಕು. ಅವ್ರದ್ದು 1 ಎಕರೆ ತೋಟ ಜರ್ನಿ ಮಾಡೋಣ. ಅವ್ರದ್ದು 1 ಎಕರೆ ಚಿನ್ನ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನೋಡೋಣ, ಬನ್ನಿ. ಯುವ ರೈತರಿ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಂದು ಇನ್ಸ್ಪಿರೇಷನ್ ಒಂದು ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಫಾರ್ಮರ್ ಅಂತ ಹೇಳೋದಕ್ಕಿಂತ ನಮ್ಮ ತುಂಬ ಜನ ಯಂಗ್ ಫಾರ್ಮರ್ಗಳಿಗೆ ಹೇಳ್ತೀನಿ, ನಮ್ಮದು ಭೂಮಿನೇ ಒಂದು ಚಿನ್ನ, ಮತ್ತು ನಾವು ಬೆಳೆಯೋದು ಒಂದು ಪ್ರತಿಯೊಂದು ಗಿಡಗಳಿರ್ಬೋದು ಅವೇ ಒಂದು ಚಿನ್ನ ಅಂತ ಹೇಳಿ. ಅದಕ್ಕೋಸ್ಕರ ಇರೋ ಒಂದು ಫ್ಯಾಮಿಲಿಯಲ್ಲಿ ಅವ್ರ ವೈಫ್ ಬಂದು, ಉಮಾ ಮೇಡಮ್ ಬಂದು ಒಂದು 25ನೇ ವರ್ಷಕ್ಕೆ ನಮಗೆ ಏನು ಬೇಕು ಅಂತ ಕೇಳಿದಾಗ ಚಿನ್ನ ಕೊಡಿಸು ಅಂತ ಹೇಳ್ತಾರೆ. ಅಂತ ಅದಕ್ಕೋಸ್ಕರ ಇವರು ಚಿನ್ನ ಕೊಡಿಸ್ತೀನಿ ಅಂತೇಳಿ 1 ಎಕರೆ ಜಮೀನು ಕೊಡಿಸಿದ್ದಾರೆ ಇಲ್ಲಿ. ಆ 1 ಎಕರೆಯಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇವತ್ತು ನಾವು ಒಂದು ತುರುವೇಕೆರೆ ಟೌನ್ ಒಳಗಡೆ ಇದ್ದೀವಿ. ಆ ಟೌನ್ ಒಳಗಡೆ 1 ಎಕರೆ ಒಂದು ಜಮೀನು ಮಾಡಿದ್ದಾರೆ, ಒಂದು ಅಗ್ರಿಕಲ್ಚರ್ ಮಾಡ್ತಾರೆ, ಅವ್ರದ್ದು ಒಂದು ತೋಟ ಮಾಡ್ಕೊಂಡಿದ್ದಾರೆ. ಹೇಳಿ ಕೇಳಿ ದಾಸವಾಳ ಪ್ರತಿಯೊಬ್ಬರು ಗೊತ್ತು, ಇದರಲ್ಲಿ ತುಂಬ ಒಂದು ಹಲವಾರು ಒಂದು ವಿಶೇಷತೆ ಇದೆ ದಾಸವಾಳದಲ್ಲಿ. ಇವ್ರಿಗೆ ಇಂಡಿಯಾದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 18 ದಾಸವಾಳ ಗಿಡ ಇದೆ. ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಯಾರ್ಯಾರು ಬೇಕೋ ದಾಸವಾಳ ಕೊನೆ ಬೇಕೋ ಅಂದರೆ ತುಂಬ ಜನ ದಾಸವಾಳ ಪ್ರೀತಿ ಇರ್ತಾರೆ. ನಮ್ಮ ಸಹೋದರಿಯರಿರ್ಬೋದು, ನಮ್ಮ ತಾಯಂದಿರಿರ್ಬೋದು, ಇವ್ರು ತೋಟಕ್ಕೆ ಬಂದರೆ ಎಲ್ಲ ಥರ ದಾಸವಾಳ ಇರುತ್ತೆ. ಅದೊಂದು ಸೀಸನ್ ಕಟ್ ಮಾಡಿರುತ್ತೆ, ಅಂಥ ಟೈಮಲ್ಲಿ ಬನ್ನಿ. ಬೇರೆ ಬೇರೆ ಟೈಮಲ್ಲಿ ಬಂದರೆ ಅವರು ದಾಸವಾಳ ಕೊನೆ ಕೊಡಲ್ಲ. ಅದಕ್ಕೋಸ್ಕರ ಮಾತಾಡೋಣ. ಇವ್ರು ಪರಿಚಯ ಮಾಡ್ಕೊಳ್ಳೋಣ ಸರ್. ನಮಸ್ತೆ. ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ತೀರಾ? ನಿಮ್ಮದು ಬೇಸಿಗೆಯಿಂದ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಿಮ್ಮ ಬಗ್ಗೆ ನೀವೇ ಹೇಳ್ಬಿಡಿ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸರ್ ನನ್ನ ಹೆಸರು TN ಮಂಜುನಾಥ್ ಅಂತ. ಇದೇ ತುರುವೇಕೆರೆ ಟೌನು. ನಮ್ಮದು ಅಮ್ಮನಿಕೆರೆ ವಂಶ ಅಂತ, ಅದು ನಮ್ಮ ಫ್ಯಾಮಿಲಿ ಹೆಸರು. ಆ ವಂಶದಲ್ಲಿ ಹುಟ್ಟು ಬೆಳೆದವನು. ಆ ವಂಶದಲ್ಲಿ ಹುಟ್ಟು ಬೆಳೆದಿರೋಕ್ಕೆ ನನಗೆ ತುಂಬ ಖುಷಿ ಇದೆ. ಸರ್ ನಾನು PUC ವರೆಗೆ ಓದಿದೆ. ನಮ್ಮದು ಅವಿಭಕ್ತ ಕುಟುಂಬ. ನಾವೊಂದು 25-30 ಜನ ಇದ್ವಿ ನಮ್ಮ ಮನೆಯಲ್ಲಿ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪಂದ್ರೆಲ್ಲ. ಭಾಳ ಶಾರ್ಟಾಗಿ ಹೇಳ್ತೀನಿ. ಸೊ ಅದೇ ಅವರು ಒಂದು 70-75 ದಿವಸ ಒಟ್ಟಿಗೆ ಇದ್ದರು. ಸೊ ಆ ದಿಸೆಯಲ್ಲಿ ಇಲ್ಲಿ ಯೂತ್ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಬೇಕಾಗಿತ್ತು. ನನ್ನ ಎಜುಕೇಷನ್ ಕಟ್ಟಾಗ್ಬಿಡ್ತು. PUCಗೆ ನಾನು ವಾಪಸ್ ಬಂದುಬಿಟ್ಟೆ. ವ್ಯವಸಾಯದಲ್ಲಿ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪಂದರು ಎಲ್ಲ ನನಗೆ ತೀಕ್ಷ್ಣವಾದ ಒಂದು ಟ್ರೈನಿಂಗ್ ಕೊಟ್ಟರು. ಆ ಟ್ರೈನಿಂಗಲ್ಲಿ ನಾನು ಮುಂದುವರೆದು ಇವತ್ತು ಒಬ್ಬ ಮಾದರಿ ರೈತ ಅಂತ ಅನ್ನಿಸ್ಕೊಂಡಿನಿ ಸರ್. ನಾನೊಂದು ಇಲ್ಲಿ ಪುಟ್ಟ ತೋಟ ಮಾಡಿದ್ದೀನಿ. ಈ ತೋಟ 1 ಎಕರೆ ಚಿಲ್ಲರೆ ಇದೆ ಅಷ್ಟೇ. ಇದು ಎದುರುಗಡೆ ಒಂದು ಸ್ವಲ್ಪ ಹೊಲ ಇದೆ. ಇದು ಮಾದರಿ ತೋಟ ಅಂತೇಳಿ ತೋಟಗಾರಿಕೆ ಇಲಾಖೆಯವರು ಇದನ್ನು ಸರ್ಟಿಫೈ ಮಾಡಿದ್ದಾರೆ, ಮಾದರಿ ತೋಟ ಅಂತ. ಇದು ಒಂದು ಪಾರ್ಕ್ ಮಾಡಿದ್ದೀವಿ ಸರ್. ಈ ಪಾರ್ಕಲ್ಲಿ ಏನಂದರೆ ಒಂದು 16 ಜಾತಿ ದಾಸವಾಳ ಇದೆ. 16 ಜಾತಿ ದಾಸವಾಳ ಎಲ್ಲಿಂದ ತಂದಿದೆ ಸರ್? ದಾಸವಾಳ ಸರ್ ಇದು ಇಲ್ಲಿ
ಇದಕ್ಕೆಲ್ಲ ಹೋಗ್ತೀವಲ್ಲ, ಕೂರ್ಕ್ ಸೈಡು, ಮಡಿಕೇರಿ ಸೈಡು ಹಾಕೆಲ್ಲ ಹೋದಾಗ ಹೋಗ್ತೀವಿ, ಮತ್ತು ಬೆಂಗಳೂರು ಲಾಲ್ಬಾಗಲ್ಲಿ, ಮತ್ತು ಬೇರೆ ಬೇರೆ ಫಾರಮ್ಗಳು ನೋಡಿ ಸರ್, ಇಂಡಿವಿಜುವಲ್ ತೋರಿಸ್ತೀನಿ ನೋಡಿ, ತೋರಿಸ್ತೀನಿ ನೋಡಿ ಬ್ರದರ್, ಒಂದೊಂದು ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ದಾಸವಾಳ ಇರ್ತದೆ, ಇದು ನೋಡಿ ಸರ್, ಬ್ಲೂ ಕಲರ್ ದಾಸವಾಳ ಸರ್. ದಾಸವಾಳಕ್ಕೆ ಇಂಗ್ಲೀಷಲ್ಲಿ ಹೈಬಿಸ್ಕಸ್ ಎಸ್ಕುಲ್ಯಾಂಟಸ್ ಅಂತ ಟೆಕ್ನಿಕಲ್ ಬಯಲಾಜಿಕಲ್ ನೇಮು. ಸೊ ಅದರಲ್ಲಿ ಇದು ನೋಡಿ ಸರ್, ಇದು ಹಳದಿ, ಇದು ಒಂಥರ, ಇದು ಕೆಲವು ನೋಡಿರ್ತೀರಾ, ಇದೊಂದು ಪಿಂಕ್ ಇದೆ. ಸೊ ಇದು ಇದೊಂದು ರೀತಿ ನೋಡಿ ಸರ್, ಇದು ಒಂದು ದಪ್ಪ ಆಗ್ತದೆ. ಬೆಳಿಗ್ಗೆ ಕಿತ್ತುಬಿಟ್ಟಿದ್ವಿ, ಈಗ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಕಿತ್ತು ನಮ್ಮನೆಗೆ ಆಗಷ್ಟು ಉಪಯೋಗಿಸಿ ಮತ್ತೆ ಜಾಸ್ತಿ ಆದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡಿ ಸರ್, ಇದೊಂದು ಅದ್ಭುತವಾದ ವೆರೈಟಿ, ಒಂದು ಕೆಲವು ಹಿಡಿದ್ರೆ ಒಂದೊಂದು ಕೈ ತುಂಬ ಬರ್ತದೆ. ಸೊ ಈ ಥರ ಒಂದು ಇದಕ್ಕೆ ಹಾಕಿರ್ತೀವಿ. ಇಲ್ಲೊಂದು ಕೃಷ್ಣನ ಗುಡ್ಡ ಮಾಡಿಸಿದ್ದೀನಿ ಸರ್. ಈ ಗುಡ್ಡದ ಉದ್ದೇಶ ಅಂದರೆ ಇದ್ರ ಮೇಲೆ ಕೃಷ್ಣನ ಮಾಡಿಸ್ಬೇಕು. ಇದು ಯಾವ ಮರ ಸರ್? ಇದು ಸರ್, ಇದು ಪಾರಿಜಾತ ಗಿಡ, ಇದು ನಮ್ಮ ಫ್ರೆಂಡು ತಂದುಕೊಟ್ಟಿದ್ದ ಸರಾವತಿ. ಇಲ್ಲಿ ಕೃಷ್ಣನ ಉದ್ದ ಪಾರಿಜಾತ ಗಿಡ ಏನು ವಿಶೇಷ? ವಿಶೇಷ ಅಂದರೆ ಸರ್, ಕೃಷ್ಣನಿಗೆ ತುಂಬ ಇಷ್ಟವಾದವು ಪಾರಿಜಾತ. ಬೇರೆಯವರು ಅದು ಇದು ಪೂಜೆ ಮಾಡ್ತಾರೆ, ಅದು ಮುಖ್ಯ ಅಲ್ಲ, ಶ್ರೀಕೃಷ್ಣ ಪಾರಿಜಾತ ಅಂತಲೇ ಹೆಸರು. ಸೊ ಈ ಥರ ಆಗಿ ಇಲ್ಲಿ ಸ್ವಾಮಿನ ಮಾಡಿಸ್ತೀನಿ ಸದ್ಯದಲ್ಲೇ, ಅವಾಗ ಕರಿತೀನಿ ದೇವ್ರ. ಹೂವು ಗಿವು ಎಲ್ಲ ಬಿದ್ದಾದ್ರ ಮೇಲೆ ಸ್ವಾಮಿ ಮೇಲೆ ಬೀಳ್ಬೇಕು ಸರ್. ಇದು ಕೃಷ್ಣ ಗಾರ್ಡನ್ ಅಂತ ಇದ್ರ ಹೆಸರು. ಹೋಗೋ ಬರೋರು ಕೈ ಮುಗಿದು ಹೋಗ್ತಾರೆ. ಇದೊಂದು ಪಾರ್ಕ್ ಥರ ಮಾಡಿದೆ ಸರ್, ಇಲ್ಲಿ ಖುಷಿಗೆ ಇದು. ಆಮೇಲೆ ಬೇಕಾದಷ್ಟು ವೆರೈಟಿ ಸರ್. ಓಕೆ, ಮಾತಾಡೋಣ. ಆಮೇಲೆ ಇನ್ನೊಂದು ಸ್ಟೋರಿ ಹೇಳಿದ್ರೆ ಸರ್, ನಮಗೆ ಈಗ ಆ್ಯನಿವರ್ಸರಿಗೆ ಒಂದು ನೆಕ್ಲೆಸ್ ಕೊಡಿಸ್ಬೇಕಿತ್ತು. ನಾನು ಜಮೀನು ತಗೊಂಡು ಈ ತೋಟ ಮಾಡಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್. ಅದೊಂದು ನಮ್ಮ ಮದುವೆಯಾಗಿ ಈಗ ಹೆಚ್ಚಿಗೆ ಒಂದು 36-37 ವರ್ಷ ಆಯಿತು ಸರ್. 25ನೇ ವರ್ಷದಲ್ಲಿ ನಮ್ಮ ಮಿಸ್ಸಸ್ಸು ಒಂದು ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಡ್ರಿ ಅಂತಂದರು. ಸ್ವಲ್ಪ ದೇವ್ರು ಕೊಟ್ಟಿದ್ದಾನೆ ಸರ್, ಇಲ್ಲ ಅಂತ ಹೇಳೋಣ. ಕೆಲವರು ಅಯ್ಯೋ ಏನಪ್ಪ ಅಂತಾರೆ. ಏನು ಆ ಥರ ಏನಿಲ್ಲ ಸರ್, ನಾನು 2-3 ಮೂಲದಲ್ಲಿ ಸಂಪಾದನೆ ಮಾಡ್ತೀವಿ. ಒಂದು ಈ ಕೃಷಿ ಒಳಗೆ ಸಂಪಾದನೆ ಮಾಡ್ತೀವಿ, ಒಂದು LIC ಫೀಲ್ಡಲ್ಲಿ ಸಂಪಾದನೆ ಮಾಡ್ತೀವಿ. ನಾನು LIC ತಾಲೂಕಲ್ಲಿ ಲೀಡಿಂಗ್ ಒಂದು ರಂಗಮಂದಿರದಲ್ಲಿ ಏನೋ ವರ್ಕ್ ಮಾಡಿದ್ದೀನಿ ಹೇಳ್ತೀನಿ. LIC ಲೀಡಿಂಗ್ ಏಜೆಂಟ್ ಸರ್. ಅದಲ್ಲೇ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಮಾಡ್ತೀವಿ, ಅಂದರೆ ಈ ಕೊಳ್ಳೋದು, ಅದನ್ನು ಇದು ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಮಾರಾಟ ಮಾಡೋದು, ಬಂಡವಾಳ ಹಾಕ್ತೀವಿ. ನಾವೇನು ಅವ್ರಿವ್ರಿಗೆ ಕೊಡಿಸಿ ಕಮಿಷನ್ ನೋಡೋದು ಆ ಥರ ಏನಿಲ್ಲ. ಯಾವ್ದಾದ್ರು ಒಂದು ಜಮೀನುಗಳು ಸಿಕ್ಕರೆ ಅದನ್ನ ಡೆವಲಪ್ ಮಾಡ್ತೀವಿ, ಫುಲ್ ಡೆವಲಪ್ ಮಾಡ್ತೀವಿ. ಒಂದು 30-50 ಲಕ್ಷ ಬಂಡವಾಳ ಹಾಕ್ತೀವಿ. ಸೊ ಡೆವಲಪ್ ಮಾಡಿ ಆಮೇಲೆ ಬೆಂಗಳೂರಿನವ್ರ ಕಡೆ ಬಂದರೆ ಅದನ್ನ ಇದು ಮಾಡ್ತೀವಿ. ಬಟ್ ಇದನ್ನು ನಾನು ಈ ತೋಟನ ಯಾವತ್ತೂ ಜೀವ ಮುಂದೆ ಕೊಡೋಕ್ಕೆ ಬರೋಲ್ಲ, ಯಾಕೆಂದರೆ ನಮ್ಮ ಮಿಸ್ಸಸ್ಸಿಗೆ ಗಿಫ್ಟಾಗಿ ಕೊಟ್ಟಿರೋದು, ಅವ್ರಿಗೋಸ್ಕರ ಕೊಟ್ಟಿರೋದಿದು. ಸೊ ಇದು ಆಮೇಲೆ ಇನ್ನೊಂದೇನಂತಂದರೆ, ನಾನು ಸರ್ ರಂಗಭೂಮಿಲಿ 42 ವರ್ಷ ಸೇವೆ ಮಾಡಿದ್ದೀನಿ. ನಾನು 12 ವರ್ಷ ಹುಡುಗ ಇದ್ದಾಗ ಗುಬ್ಬಿ ವೀರಣ್ಣವರು ನನ್ನ ತಲೆ ಮೇಲೆ ಕೈಗೆ ಆಶೀರ್ವಾದ ಮಾಡಿ. ಡೈಲಾಗ್ ಕೇಳ್ತೀರಾ? ಖಂಡಿತ ಸರ್, ಹೇಳಿದ್ರಲ್ಲ ಅದು ಇದಾಗಲಿ ರಿಕಾರ್ಡ್ ಮಾಡಿ ನೋಡಿ ಸರ್. ಕೇಳ್ತಾ ಇದ್ರೆ ಡೈಲಾಗು, ನಾವು ಸರ್ ಕುರುಕ್ಷೇತ್ರ, ರಾಮಾಯಣ, ಆಮೇಲೆ ಸುಭದ್ರಾ ಕಲ್ಯಾಣ, ಭೂಕೈಲಾಸ ಎಲ್ಲದರಲ್ಲೂ ಮಾಡ್ತೀವಿ.